ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫೇಸ್ಬುಕ್ನ ಒಂದು ಪ್ರೊಫೈಲ್ ಫೋಟೋನ ಯಾವ ರೀತಿ ಹೈಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ವಾಟ್ಸಪ್ನ ಹಾಗೆ ಫೇಸ್ಬುಕ್ನಲ್ಲಿ ಕೂಡ ಯಾವ ರೀತಿ ನಾವು ಪ್ರೊಫೈಲ್ ಫೋಟೋನ ಹೈಡ್ ಮಾಡ್ಕೋಬಹುದು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಫೇಸ್ಬುಕ್ ಒಂದು ಆ್ಯಪ್ನ ಓಪನ್ ಮಾಡೋಣ. ಯಾವ್ಯಾವ ರೀತಿಯಲ್ಲಿ ಆಪ್ಷನ್ ಇದೆ, ಏನೇನು ಅವೈಲೇಬಲ್ ಇದೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಫೇಸ್ಬುಕ್ ಪ್ರೊಫೈಲ್ ಒಂದು ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಫೇಸ್ಬುಕ್ನ ಪ್ರೊಫೈಲ್ ಫೋಟೋನ ಹೈಡ್ ಮಾಡೋದಕ್ಕೆ ವಾಟ್ಸಪ್ನ ಹಾಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಆಪ್ಷನ್ ಕೊಟ್ಟಿರುವುದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾನು ಇಲ್ಲಿ ಪರ್ಯಾಯವಾದಂಥ ಒಂದು ಆಪ್ಷನನ್ನು ಹೇಳ್ತೀನಿ ಯಾವ ರೀತಿ ಅಂತ. ಇಲ್ಲಿ ನಾವು ಮೊದಲು ಏನು ಮಾಡ್ಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿರುವಂಥ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. 3 ಲೈನ್ಸ್, 3 ಗೆರೆಗಳು ಅಥವಾ ಈ ರೀತಿ ಬೇರೆ ಪ್ರೊಫೈಲ್ ಇದ್ದರೆ ಫೋಟೋ ತೋರಿಸ್ತಾ ಇರುತ್ತೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅನ್ನೋಂಥ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ಈ ರೀತಿ ಓಪನ್ ಆಗಿರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇಲ್ಲಿ ನೋಡಿ ಈ ರೀತಿ ಬಂದಿರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿ ಅಂತ ಇದೆ. ಇದ್ರ ಕೆಳಗಡೆ ಇಲ್ಲಿ ನೋಡ್ಬೋದು ಪ್ರೊಫೈಲ್ ಲಾಕಿಂಗ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಪ್ರೊಫೈಲ್ ಲಾಕಿಂಗ್ನ ನೀವು ಆನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಕ್ ಯುವರ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಯು ಲಾಕ್ಡ್ ಯುವರ್ ಪ್ರೊಫೈಲ್ ಅಂತ ಬಂತು. ಓಕೆ ಅಂತ ಕ್ಲಿಕ್ ಮಾಡೋಣ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಪ್ರೊಫೈಲ್ ಅನ್ನೋದು ಲಾಕ್ ಆಗಿರುತ್ತೆ. ಲಾಕ್ ಆಗಿದ್ರೆ ಇನ್ನೂ ಕೂಡ ನಮ್ಮ ಪ್ರೊಫೈಲ್ ಫೋಟೋ ಅನ್ನೋದು ಹೈಡ್ ಆಗಿರೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಓನ್ಲಿ ಫ್ರೆಂಡ್ಸ್ ಕ್ಯಾನ್ ಸಿ ಯುವರ್ ಫೋಟೋಸನ್ನು, ಅಂದರೆ ನಮ್ಮ ಸ್ನೇಹಿತರು ಮಾತ್ರ ನೋಡ್ತಾರೆ. ಆಮೇಲೆ ಓನ್ಲಿ ಫ್ರೆಂಡ್ಸ್ ಕ್ಯಾನ್ ಸಿ ಯುವರ್ ಫುಲ್ ರೆಸಲ್ಯೂಷನ್ ಫೋಟೋ, ಅಂದರೆ ಫುಲ್ ಫೋಟೋ ನಮ್ಮ ಪ್ರೊಫೈಲ್ ಫೋಟೋ ಫುಲ್ ರೆಸಲ್ಯೂಷನಲ್ಲಿ ನಮ್ಮ ಸ್ನೇಹಿತರು ಮಾತ್ರ ನೋಡ್ತಾರೆ. ನಂತರದಲ್ಲಿ ನಮ್ಮ ಸ್ನೇಹಿತರು ಇದುವರೆಗೂ ಬೇರೆಯವರು ಕೂಡ ನಮಗೆ ರಿಕ್ವೆಸ್ಟ್ ಕಳಿಸ್ಬೋದು ಅಂತ ಹೇಳ್ತಾ ಇದೆ. ಇಲ್ಲಿಂದ ಅನ್ಲಾಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ಮರಳಿ ಅನ್ಲಾಕ್ ಮಾಡ್ಕೋಬೋದು. ಆದರೆ ಸಿ ಯುವರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ತೋರಿಸುತ್ತೆ ಅಂತ. ಇಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಾ ಇದೆ ಸ್ನೇಹಿತರೆ. ನಮ್ಮ ಪ್ರೊಫೈಲ್ ಫೋಟೋ ಅನ್ನೋದು ಹೈಡ್ ಆಗಿರೋದಿಲ್ಲ, ಸಣ್ಣದು ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಅದು ದೊಡ್ಡದಾಗಿ ತೋರಿಸೋದಿಲ್ಲ ನಮ್ಮ ಪ್ರೊಫೈಲ್ ಫೋಟೋ ಅನ್ನೋದು ಅಷ್ಟೇ. ಅದು ವಾಟ್ಸಪ್ನಲ್ಲಿ ನಮಗೆ ಬೇಕಾದವ್ರಿಗೆ ಮಾತ್ರ ನಮ್ಮ ಪ್ರೊಫೈಲ್ ಫೋಟೋ ಕಾಣುವ ಹಾಗೆ ಎಲ್ಲ ಸೆಟ್ ಮಾಡೋದಕ್ಕೆ ಫೇಸ್ಬುಕ್ನಲ್ಲಿ ಇದುವರೆಗೂ ಆಪ್ಷನ್ ಬಂದಿಲ್ಲ ಸ್ನೇಹಿತರೆ. ನೀವು ಲಾಕ್ ಮಾತ್ರ ಮಾಡಿ ಇಟ್ಕೋಬೋದು. ಲಾಕ್ ಮಾಡಿದರೆ ನಿಮ್ಮ ಸ್ನೇಹಿತರು ಮಾತ್ರ ನೋಡ್ತಾರೆ ನಿಮ್ಮ ಪ್ರೊಫೈಲ್ ಫೋಟೋ. ನಿಮ್ಮ ಸ್ನೇಹಿತರನ್ನ ಬಿಟ್ಟು ಬೇರೆಯವರು ಯಾರೂ ಕೂಡ ಫುಲ್ ಫೋಟೋನ ನೋಡೋದಕ್ಕೆ ಆಗೋದಿಲ್ಲ, ಸಣ್ಣ ಫೋಟೋ ಮಾತ್ರ ತೋರಿಸುತ್ತೆ. ಈ ರೀತಿ ನಾವು ಫೇಸ್ಬುಕ್ನಲ್ಲಿ ಒಂದು ಅವೈಲೇಬಲ್ ಇರುವಂಥ ಆಪ್ಷನ್ ಇಷ್ಟೇ. ಅದಕ್ಕಾಗಿ ಈ ರೀತಿ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.